ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ನಮ್ಮ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ನಾಡಧ್ವಜವನ್ನು ಸುಟ್ಟು ಹಾಕಿರುವುದು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಧ್ವಂಸ ಮಾಡಿರುವುದು ಕನ್ನಡಿಗರಿಗೆ ಮಾಡಿದ ಅವಮಾನವಾಗಿದ್ದು ನಾವು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಇನ್ನು ಕನ್ನಡ ಹೋರಾಟಗಾರರನ್ನು ಬಂಧಿಸಿರುವುದು ಕರ್ನಾಟಕ ಸರ್ಕಾರದ ಹೀನ ಮನಸ್ಥಿತಿಯನ್ನು ತೋರಿಸುತ್ತದೆ. ಆದ್ದರಿಂದ ಈಗಾಗಲೇ ಬಂಧಿಸಿರುವ ಕನ್ನಡ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿರುವ ಎಂಇಎಸ್ ಮತ್ತು ಶಿವಸೇನೆಯನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡುವುದರ ಜೊತೆಗೆ ಈ ಅಹಿತಕರ ಘಟನೆಗಳಿಗೆ ಕಿಡಿಗೇಡಿಗಳ ಮೇಲೆ ರಾಜ್ಯ ದ್ರೋಹದ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇವರನ್ನು ಕೂಡಲೇ ಗಡಿಪಾರು ಮಾಡಬೇಕು ಮತ್ತು ತಾವು ರಚಿಸಿರುವ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದು ಮಾಡಬೇಕೆಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕಾ ಘಟಕದ ಹಗರಿ ಬೊಮ್ಮನಹಳ್ಳಿಯ ವತಿಯಿಂದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರನ್ನು ಗಡಿಪಾರು ಮಾಡಿ ಕನ್ನಡಿಗರಿಗೆ ರಕ್ಷಣೆ ನೀಡಿ ಎಂದು ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ದೇವರಮನಿ ನೀಲಪ್ಪ, ಸಂಘಟನೆಯ ತಾಲೂಕಾ ಅಧ್ಯಕ್ಷ ನಾಗರಾಜ್ ಗೌಡ, ನಗರ ಘಟಕದ ಅಧ್ಯಕ್ಷ ಸಾಗರಗೌಡ, ಸಂಘಟನೆಯ ಕಾರ್ಯದರ್ಶಿ ಕೆ ಬಸವರಾಜ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚಿಗಟೇರಿ ಜಯಪ್ಪ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ವಿಜಯನಗರ. ಬೆಳಗಾವಿಯ ಮತ್ತು ಈ ಬಾವುಟ ನಮ್ಮ ಕನ್ನಡಿಗರ ಸ್ವಾಭಿಮಾನ ಸಂಕೇತ ಆಗಿರ್ತಕ್ಕಂಥ ನಮ್ಮ ನಾಡ ಧ್ವಜವನ್ನು ಎಂಇಎಸ್ ಪುಂಡರು ಮತ್ತು ಶಿವಸೇನೆಯ ಕಾರ್ಯಕರ್ತರು ಏನಿದ್ದಾರೆ ಅವರು ಸುಟ್ಟಾಕಿದ್ದಕ್ಕೆ ನಾವು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ. ಇತಿಹಾಸವನ್ನು ನೋಡುವುದಾದರೆ ಇತಿಹಾಸದಲ್ಲಿ ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ರಾಷ್ಟ್ರಕೂಟರು ಏನು ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ಅದು ಮಹಾರಾಷ್ಟ್ರದಲ್ಲಿರ್ಬೋದು, ಅಜಂತ ಎಲ್ಲೋರ ಅಲ್ಲಿರ್ಬೋದು, ಅವೆಲ್ಲವೂ ಕರ್ನಾಟಕ ಏನು ರಾಜರು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಮಹಾರಾಷ್ಟ್ರದವರು ಬದುಕ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮ ಮೇಲೆ ದಾಳಿಗಳಾದರೆ ನಾವು ಇತಿಹಾಸವನ್ನು ಮತ್ತೆ ಮರುಕಳಿಸಿ ಚರಿತ್ರೆಯನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ಎಂಇಎಸ್ ಪುಂಡರಿಗೆ ಮತ್ತು ಶಿವಸೇನೆಯ ಮುಖ್ಯಸ್ಥರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಯ ಕರ್ನಾಟಕ ಸಂಘಟನೆ ಹಗರಿ ಬೊಮ್ಮನಹಳ್ಳಿಯ ತಾಲೂಕು ಘಟಕದಿಂದ.